ಈಗೊಂದು ಪ್ರ್ಯಾಂಕ್ ಕಾಲ್ ಮಾಡ್ಬೇಕು ಯಾರು ಪ್ರ್ಯಾಂಕ್ ಕಾಲ ರಕ್ಷಕ್ ಬುಲೆಟ್ ಪ್ರಕಾಶ್ ಮಗ ಅವನಿಲ್ಲಿ ಬಂದಿಲ್ಲ ಸೊ ಒಂದು ಪ್ರ್ಯಾಂಕ್ ಕಾಲ್ ಮಾಡ್ಬೇಕಂತ ಆಸೆ ಯಾಕಂದ್ರೆ ನಿನ್ನೆ ಕಾಲ್ ಮಾಡ್ಬಿಟ್ಟು ನಂಗೆ ಹೇಳಿದ್ದ ಇಂಟರ್ವ್ಯೂಗೆ ಬರಲೇಬೇಕು ನೀನು ಆಗಲೇ ಒಂದು ಇಂಟರ್ವ್ಯೂ ಮಿಸ್ ಮಾಡಿದ್ಯಾ ಅಂತ ನೋಡಿದ್ರೆ ಇವತ್ತು ಅವನೇ ಬಂದಿಲ್ಲ ಸೊ ಅವನಿಗೆ ಒಂದು ಪ್ರ್ಯಾಂಕ್ ಕಾಲ್ ಮಾಡ್ಬೋದು ಇವಾಗಲ ನನ್ನ ಫೋನಿಂದನಾ ಏನು ಸಿಚುವೇಶನ್ ಮಾಡ್ತೀರ ಗೊತ್ತಿಲ್ಲ ಇದು ಹರ್ಷಿತ್ ಹತ್ರ ಒಳ್ಳೆ ಐಡಿಯಾಸ್ ಇರುತ್ತೆ ಹರ್ಷಿತ್ ಕೇಳಿದ್ರೆ ಕೊಡ್ತಾನೆ ಐಡಿಯಾಸ್ ರಕ್ಷಕಕ್ಕೆ ಪ್ರ್ಯಾಂಕ್ ಕಾಲ್ ಮಾಡಬೇಕು ಒಂದು ಐಡಿಯಾ ಕೊಡು ಅವ್ನು ಮೋಸ್ಟ್ಲಿ ಪ್ರ್ಯಾಂಕ್ ಆಗಲ್ಲ ಬೈತಾ ಇದಾರೆ ಆ ಥರ ಏನಾದರೂ ಹೇಳಿ ಬರ್ತೀಯ ಬರಲ್ಲ ಆ ಥರ ಇಲ್ಲಿ ಫುಲ್ಲು ಫುಲ್ ಅವಾಜ್ ಹಾಕಿದ್ದಾರೆ ಡೈರೆಕ್ಟ್ರು ಹೌದು ತರುಣ್ ಸರ್ ಆ ಥರ ನೀನು ಇನ್ಮೇಲೆ ಪ್ರಮೋಷನ್ನೇ ಬರೋದು ಬೇಡವಂತೆ ರಕ್ಷಿತ್ ಅವ್ರ ಹೆಸರು ಹರ್ಷಿತ್ ಹರ್ಷಿತ್ ಬನ್ನಿ ಇಬ್ಬರು ಸೇರ್ಕೊಂಡು ಮಾಡಿ ಎಲ್ಲಿದ್ಯೋ ಎಲ್ಲಿ ಎಲ್ಲಿದ್ಯಾ ನೀನು ಒಳಗಡೆ ಅಪ್ಪ ಇಂಟರ್ವ್ಯೂ ಮುಗ್ದೋಗಿದೆ ಏನ್ ಬರ್ತಿದ್ಯಾ ಇವಾಗ ಜಡೇ ಸರ್ ಬೈದ್ರು ಎಲ್ಲಿದ್ಯಾ ನೀನಂತ ಇಂಟರ್ವ್ಯೂ ಮುಗ್ದೋಯ್ತು ಇನ್ನೇನು ಗೊತ್ತು ಆದ್ರೆ ಇಂಟರ್ವ್ಯೂ ಮುಗ್ದೋಗಿದೆಯಲ್ಲ ಇಂಟರ್ವ್ಯೂ ಮುಗ್ದು ಕಟ್ ಮಾಡ್ಬಿಟ್ಟ ಕಾಲ್ ಅಲ್ಲೇ ಇದೆ ಅಯ್ಯೋ ನಂಗೆ ಗೊತ್ತಿರ್ಲಿಲ್ಲ ಅವನು ಇಲ್ಲೇ ಇದ್ದಾರೆ ಅಂತ ಇವಾಗ ಮೋಸ್ಟ್ ಅನುಪ ಸಾಗರ್ ಸಂದೇಶ್ ಗಣೇಶ್ ಸುಮ್ಮನಿರೋ ಯಾರಿಗೆ ಗಣೇಶ್ ಸರ್ ಮಗಳು ಗಣೇಶ್ ಅವ್ರ ಮಗಳು ಅವಳು ಹಾಸ್ಟೆಲಲ್ಲಿ ಇರ್ತಾರೆ ಇವಾಗ ಸಾಗರ್ ಸಂದೇಶ್ ವಿನೀಶ್ ಅವನ್ ಪ್ರ್ಯಾಂಕ್ ಆಗಲ್ಲ ವಿನೀಶ್ ಅವನ ವಿನೀಶ್ ಅವನ್ ಮೋಸ್ಟ್ಲಿ ಕಾಲ್ ಎತ್ತಲ್ಲ ಅವ್ನು ಇವಾಗ ಸ್ಕೂಲಲ್ಲಿ ಇರ್ತಾನೆ ಅವ್ನು ಸ್ಯಾಟರ್ಡೆ ತಾನೇ ಅವ್ನು ಸ್ಕೂಲಲ್ಲಿ ಇರ್ತಾನೆ ಅವ್ನಿಗೆ ಸ್ಯಾಟರ್ಡೇ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಫಸ್ಟ್ ಇಲ್ಲ ಫೋರ್ತ್ ಏನೋ ಇದೆ ತಿಂಗಳಲ್ಲಿ ಟೂ ಸ್ಯಾಟರ್ಡೇ ಸ್ಕೂಲ್ ಇರುತ್ತೆ ಸೊ ಅವ್ನು ಹೇಳಿದ್ದ ಇವತ್ತು ಸ್ಯಾಟರ್ಡೇ ಇದೆ ಅಂತ ಬೇರೆ ಯಾರು ಮಾಡ್ಬೋದು ಯಾರಿಗೆ ಯಾರು ಈ ಗ್ರೂಪಲ್ಲೇ ಯಾರಿಗಾದ್ರು ಮಾಡ್ಬೋದು ಹೌದು ಆಕ್ಚುಲಿ ಇವ್ರು ಟ್ವಿನ್ಸ್ಗೆ ಮಾಡ್ಬೋದಲ್ಲ ಸಾಗರ್ ಸಂದೇಶ್ಗೆ ಸಾಗರ್ ಸಾಗರ್ ಇರ್ತಿಲ್ಲ ಅಂದ್ರೆ ಸಂದೇಶ ನಾವು ಸಾಗರ್ಗೆ ಮಾಡ್ತಿದ್ದೀವಿ ಇವ್ರು ಟ್ವಿನ್ಸ್ ನಮ್ಮ ಟ್ವಿನ್ಸ್ ಇವರಿಬ್ಬರು ಟ್ವಿನ್ಸ್ ಅಲ್ಲ ಸಾಗರ್ ಮಮ್ಮ ಮಾಡ್ಬಿಟ್ಟೆ ಆಮೇಲೆ ನಮ್ಮ ಅಂಕಲ್ ಹೆಸರು ಸಾಗರ್ ಸರ್ ಅವ್ರಿಗೂ ಬೈ ಮಿಸ್ಟೇಕ್ ಅವ್ರಿಗೂ ಕಾಲ್ ಮಾಡ್ಬಿಟ್ರೆ ಅಂತ ಹಲೋ ಹಲೋ ಸಾಗರ್ ಹಲೋ ಎಲ್ಲಿದೆಯೋ ಮನೇಲಿದ್ಯಾ ಇವಾಗ ಏನ್ ಇಂಟರ್ವ್ಯೂಗ್ ಬರಲ್ವಾ ನೀನು ಬೈತಿದಾರೋ ನಿಂಗೆ ಹ್ಞೂ ನಿನ್ಗೆ ಮತ್ತೆ ಸಂದೇಶ್ಗೆ ಯಾಕಂದ್ರೆ ಇವತ್ತು ಶರಣ ಅಂಕಲು ಕೇಳಿದ್ರು ಯಾಕೆ ಟ್ವಿನ್ಸ್ ಯಾಕೆ ಬರ್ತಾನೆ ಇಲ್ಲ ಇಂಟರ್ವ್ಯೂಗ್ ಅಂತ ಇವತ್ತು ಎಷ್ಟು ಇಂಟರ್ವ್ಯೂ ಆಯ್ತು ಗೊತ್ತಾ ಇವತ್ತು ನೆನ್ನೆ ಎಲ್ಲಿ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಗೊತ್ತು ಆದ್ರೆ ಶರಣ್ ಅಂಕಲ್ ಕೇಳಿದಾಗ ಅವ್ ಜಡೇ ಸರ್ ಫುಲ್ ಬೈದ್ಬಿಟ್ರು ನಿನ್ನ ಯಾಕ ಅವ್ರು ಬರೋದೇ ಇಲ್ಲ ಎಷ್ಟು ಕೇಳಿದ್ರು ಬರಲ್ಲ ಅಂತ ಇಲ್ಲಪ್ಪ ಆಶಿಫ್ ನಾನು ಸಂದೇಶ ಗ್ರೂಪಲ್ಲೇ ಹಾಕಿದಾರೆ ಬೇಕಾದ್ರೆ ಹರ್ಷಿತ್ ಕೇಳು ಇಲ್ಲೇ ಇದಾನೆ ನಿನ್ಗಿಂತ ದೊಡ್ಡ ಬುಕ್ಕಾಳಿ ಲೋ ಇಲ್ಲೋ ನಾನು ನಿಜ ನಾನು ಯಾಕೆ ಸುಮ್ಮನೆ ಕಾಲ್ ಮಾಡಕ್ ಹೋಗ್ಲಿ ನಿನ್ನ ಕಾಲ್ ಮಾಡಿಯಾ ಇವಾಗ ಏನ್ ಇಂಟರ್ವ್ಯೂ ಇವಾಗ ಯಾವಾಗ ಬೆಂಗಳೂರಿಗೆ ಬರೋದು ಮತ್ತೆ ಎಷ್ಟು ಇಂಟರ್ವ್ಯೂ ಮಿಸ್ ಮಾಡಿದ್ಯಾ ಗೊತ್ತಾ ಒಂದು ಎರಡು ನಿನ್ನೆ ನಾಲ್ಕು ಐದು ಆರು ಮಿಸ್ ಮಾಡಿದ್ಯಾ ಆರು ಇಂಟರ್ವ್ಯೂ ಅಯ್ಯೋ ಇಲ್ಲ ಬೆಂಗಳೂರಲ್ಲಿ ಕಿಂಗ್ಸ್ ಕ್ಲಬ್ ಅಲ್ಲಿ ಒಂದು ಎರಡು ಮೂರು ಎಕ್ಸ್ಟ್ರಾ ಬಟ್ಟೆ ತಗೊಂಡ್ ಬರ್ಬೇಕಿತ್ತು ಒಂದಿಷ್ಟು ಇಂಟರ್ವ್ಯೂ ಒಂದೇ ಕಡೆ ಮಾಡ್ತಾರೆ ಎಷ್ಟು ಇಂಟರ್ವ್ಯೂ ಮಿಸ್ ಮಾಡಿದ್ಯಾ ಗೊತ್ತಾ ನಂಗೆ ಕರೀದ್ರ ಬರ್ತೀರಪ್ಪ ಅವ್ರು ಕರೀತಾನೆ ಇಲ್ಲ ಗೊತ್ತಿಲ್ಲ
ಮತ್ತೆ ಹರ್ಷಿತ್ ಏನ್ ಮಾಡ್ತಾನೆ? ಅವನ್ನ ಇಲ್ಲಿ ಇದನ್ ಕರೀಲ. ಕರಿ ಹರ್ಷಿತ್. ಇಂಟರ್ವ್ಯೂ ಅಲ್ಲಿ ಇದೀನಿ ಅನ್ನೋ. ಓ ಶಿಟ್, ಅವನ್ ಇಂಟರ್ವ್ಯೂ ನಲ್ಲಿ ಇದ್ದಾನೆ ಒಂದ್ ನಿಮಿಷ. ನಾವು ಇಂಟರ್ವ್ಯೂ ನಲ್ಲೇ ಇದೀವಿ ಇವಾಗ. ಅವಾಗ ಬೆಳಗ್ಗೆಯಿಂದ ಇದೀವಿ. ಎಲ್ಲಿ ಎಲ್ಲಿ? ಬೆಂಗಳೂರಲ್ಲೋ. ಅದೇ ಬೆಂಗಳೂರಲ್ಲಿ ಯಾವ್ದು ಇಂಟರ್ವ್ಯೂ? ಯಾವ ನಮ್ ಫಿಲಮ್ ಇಂಟರ್ವ್ಯೂ? ಅದೇ ಸಾಗರ್ ಊಟ ಮಾಡಿದೆ ಸಾಗರ್. ಬೇರೆನಾ ಅಂತ ಅಂತ ಇಲ್ಲ ಇಲ್ಲ. ಆಯ್ತು ಸಂದೇಶ ಇಲ್ಲೇ ಇದನ್ನ ಕೊಡ್ತೀನಿ ತಡೆ. ಆಯ್ತು, ಲ್ಯಾಗ್ ಆಗೋಗಿದೆ ಇವಾಗ ಈ ಪ್ರ್ಯಾಂಕು, ಆಮೇಲೆ ಕಟ್ ಮಾಡ್ತೀನಿ ಫೋನು. ಇದು ಇಂಟರ್ವ್ಯೂಗೆ ಲ್ಯಾಗ್ ಆಗೋಗುತ್ತಲ್ಲ ಈ ಪ್ರ್ಯಾಂಕ್, ಅದಕ್ಕೆ ಸರಿ ಸರಿ ಅರ್ಥ ಆಗಿಲ್ಲ. ಒಂದು ಟ್ರೈ ಮಾಡಿದ್ವಿ ಆದರೆ ಸ್ವಲ್ಪ ಆಗಿತ್ತು. ಥ್ಯಾಂಕ್ ಯು ಸೂರ್ಯ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಮಾಡ್ಕೊಂಡು ಫ್ರೀ ಆಗಿ ಬಂದಿದ್ರೆ. ಬಟ್ ಇದೇ 23ಕ್ಕೆ ರಿಲೀಸ್ ಆಗ್ತೈತೆ, ಆಡಿಯನ್ಸ್ಗೆ ಏನು ಹೇಳ್ತೀರಿ? 23ನೇ ತಾರೀಕು ನಮ್ಮ ಫಿಲಮ್ ರಿಲೀಸ್ ಆಗುತ್ತೆ. ಪಕ್ಕ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗತ್ತೆ ಈ ಫಿಲಮು. ಎಷ್ಟು ನಮ್ಮ ಇದು ಖೋಖೋ ಎಸ್ಪೆಷಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಶಾರ್ಟ್ಸು, ಡೈವ್ಸು, ಎಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಇದು, ನೋಡಲೇಬೇಕು. ಕಾಮಿಡಿನೂ ಇರುತ್ತೆ. ಶರಣ್ ಅಂಕಲು ಕಾಮಿಡಿ ಆ್ಯಕ್ಟರು, ಕಾಮಿಡಿನೂ ಇರುತ್ತೆ, ಒಳ್ಳೆ ಮಾಸು ಇರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಸ್ಪೋರ್ಟ್ಸ್ ಬೇಸ್ಡ್ ಮೂವಿ. ನಿಶ್ವಿಕಾ ಅಕ್ಕಯಿಂದ ರೊಮ್ಯಾನ್ಸು ಇರುತ್ತೆ. ಸೊ ಇದು ಫಿಲಮು ಫುಲ್ ಎಂಟರ್ಟೈನ್ಮೆಂಟ್ ಇನ್ ದ ಫೀಲ್ಡ್ ಮೂವಿ, ನೋಡಲೇಬೇಕು, ಮಸ್ಟ್ ವಾಚ್ ಮೂವಿ.